ಬೋಧಯ ಶರಣು ಶರಣಾರ್ಥಿಗಳು, ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು 7ನೆಯ ತರಗತಿಗೆ ಸಂಬಂಧಿಸಿದಂತೆ ಗದ್ಯ ಭಾಗದಲ್ಲಿ ಬರುವಂತಹ 5ನೆಯ ಪಾಠ ಮೈಲಾರ ಮಹಾದೇವ ಎಂಬ ಪಾಠದ ಬಗ್ಗೆ ತಿಳಿದುಕೊಳ್ಳುತ್ತಿದ್ದೆವು. ಈಗ ಮುಂದುವರೆದ ಭಾಗವನ್ನು ತಿಳಿದುಕೊಳ್ಳೋಣ. ಸ್ವಾತಂತ್ರ್ಯ ಹೋರಾಟ ದಿನ ದಿನ ಬೆಳೆಯುತ್ತಾ ಹೋಯಿತು. ಅಂದರೆ ಸ್ವತಂತ್ರ ಹೋರಾಟ ಮಾಡುವುದೇನಂತಂದು ದಿನ ದಿನ ಏನಿದು ಬೆಳೀತಾ ಬೆಳೀತಾ ಹೋಯಿತು. 1942ರಲ್ಲಿ ಗಾಂಧೀಜಿಯವರು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಘೋಷಣೆ ಮಾಡಿದರು. ನೋಡಿ ವಿದ್ಯಾರ್ಥಿಗಳೇ, ಸ್ವಾತಂತ್ರ್ಯ ಏನಂತಂದರೆ ಹೋರಾಟ ಏನಂತ ದಿನ ದಿನ ಬೆಳೀತಾ ಬೆಳೀತಾ ಹೋಯಿತು. ಆ ಸಂದರ್ಭದಲ್ಲಿ 1942ರಲ್ಲಿ ಗಾಂಧೀಜಿಯವರು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಘೋಷಣೆ ಮಾಡಿದರು. ಭಾರತದಿಂದ ಏನಂತಂದರೆ ಬ್ರಿಟಿಷರೇ ಭಾರತವನ್ನು ಬಿಟ್ಟು ಹೋಗ್ರಿ ನೀವು ಅಂತಂದು ಏನಂತಂದ್ರೆ ಘೋಷಣೆ ಮಾಡಿದರು. ದೇಶದೆಲ್ಲೆಡೆ ಗಾಂಧೀಜಿಯವರ ಘೋಷಣೆಗೆ ಭಾರತೀಯರ ಬೆಂಬಲ ದೊರೆಯಿತು. ದೇಶ ತುಂಬ ಎಲ್ಲರಿಗೆ ಏನಂತಂದ್ರೆ ಗಾಂಧೀಜಿಯವರಂತ ಈ ಘೋಷಣೆ ಮಾಡಿರೋದ್ರಿಂದ ಈ ಘೋಷಣೆಗೆ ಏನಂತಂದ್ರೆ ಭಾರತೀಯರ ಬೆಂಬಲ ಸಿಕ್ತು, ಎಲ್ಲರೂ ಸಪೋರ್ಟ್ ಮಾಡಿದರು. ದಕ್ಷಿಣ ಭಾಗದ ಈ ಚಳುವಳಿಗೆ ಮೈಲಾರ ಮಹಾದೇವ ನೇತೃತ್ವ ವಹಿಸಿದರು. ನೋಡಿ ವಿದ್ಯಾರ್ಥಿಗಳೇ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಚಳುವಳಿಗೆ ಮೈಲಾರ ಮಹಾದೇವ ಅವರು ಏನಂತಂದ್ರೆ ನೇತೃತ್ವದಲ್ಲಿ ಅಂತಂದರೆ ನೇತೃತ್ವ ವಹಿಸಿದರು. ಅಂದರೆ ಇವರೇನಂತ ಲೀಡರ್ ಆದರೆ ಅದಕ್ಕೆ ಹಳ್ಳಿ ಹಳ್ಳಿಗಳಲ್ಲಿ ತಿರುಗಿ ಗಾಂಧೀಜಿಯವರ ಘೋಷಣೆಯನ್ನು ಪ್ರಚಾರ ಮಾಡಿದರು. ಇವರೇನು ಮಾಡಿದ್ರು ಅಂದರೆ ಹಳ್ಳಿ ಹಳ್ಳಿಗೆ ಹೋದರು, ಹಳ್ಳಿ ಹಳ್ಳಿಗೆ ಹೋಗಿ ಅಂತ ಗಾಂಧೀಜಿಯವರು ಘೋಷಣೆ ಮಾಡಿರೋದನ್ನೇ ಅಂತ ಪ್ರಚಾರ ಮಾಡಿದರು. ಅಂದರೆ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತಂದು ಏನಂತಂದರೆ ಇವರು ಘೋಷಣೆ ಮಾಡಿದ್ರಲ್ಲ ಮಹಾತ್ಮ ಗಾಂಧೀಜಿಯವರು, ಆ ಪ್ರಚಾರವನ್ನೇ ಅಂತಂದರೆ ಹಳ್ಳಿ ಹಳ್ಳಿಗೆ ಹೋಗಿ ಅಂತ ಈ ಮಹಾದೇವ ಅವರು ಏನಂತಂದರೆ ಪ್ರಚಾರ ಮಾಡ್ತಾಯಿದ್ರು. ಅವರ ಮಾತುಗಳು ದೇಶಭಕ್ತಿಯನ್ನು ಬಡಿದೆಬ್ಬಿಸಿದವು. ಇವರ ಮಾತುಗಳೆಲ್ಲ ಏನಂತಂದರೆ ದೇಶಭಕ್ತಿಯನ್ನು ಏನಂತಂದ್ರೆ ಬಡಿದೆಬ್ಬಿಸಿದವು. ಎಲ್ಲರೂ ಏನಂತಂದರೆ ಇದಕ್ಕೆ ಏನಂತಂದರೆ ಸಪೋರ್ಟ್ ಕೊಡ್ತಾಯಿದ್ರು, ಎಲ್ಲರೂ ಬೆಂಬಲ ಕೊಡ್ತಾಯಿದ್ರು. ಬ್ರಿಟಿಷರು ಭಾರತ ಬಿಟ್ಟು ತೊಲಗಬೇಕಾದರೆ ಅವರು ನಡೆಸುತ್ತಿರುವ ಆಡಳಿತಕ್ಕೆ ಧಕ್ಕೆ ಉಂಟು ಮಾಡಿ ಅವರಿಗೆ ಆಡಳಿತ ನಡೆಸುವುದು ಸಾಧ್ಯವಿಲ್ಲ ಎನಿಸಬೇಕಿತ್ತು. ಮಹಾದೇವ ಅವರು ಏನು ಮಾಡಿದ್ರು ಅಂದರೆ ಒಂದು ವಿಚಾರ ಮಾಡಿದರು. ಏನಂದರೆ ಬ್ರಿಟಿಷರು ಭಾರತ ಬಿಟ್ಟು ತೊಲಗಬೇಕಾದರೆ ಅವರು ನಡೆಸುತ್ತಿರುವ ಆಡಳಿತಕ್ಕೇನಂತ ಏನಾದ್ರು ಧಕ್ಕೆ ಕೊಡಬೇಕು, ನಾವು ತೊಂದರೆ ಕೊಡಬೇಕು, ಅಂದಾಗ ಏನಾಯ್ತು ನಮ್ಮ ದೇಶವನ್ನು ಬಿಟ್ಟು ಹೋಗಿಬಿಡ್ತಾರೆ ಅವರು ಅನ್ನೋದು ಈ ಮಹಾದೇವ ಅವರು ಏನಂತಂದರೆ ವಿಚಾರ ಮಾಡ್ತಾಯಿದ್ರು. ಇದರಿಂದ ಅವರು ಆಡಳಿತ ನಡೆಸುವುದು ಅಂತ ಸಾಧ್ಯವಿಲ್ಲ ಎನಿಸಬೇಕಿತ್ತು. ಹಂಗತೆ ನಾವೇನಾದರೂ ಅವರಿಗೆ ಧಕ್ಕೆ ಕೊಡಬೇಕು, ಅವಾಗ ಮಾತ್ರ ಅವರು ಹೋಗ್ತಾರೆ ನಮ್ಮ ದೇಶ ಬಿಟ್ಟು ಅಂತ ಅವ್ರಿಗೆ ಅನಿಸ್ತಾ ಇತ್ತು. ಮಹಾದೇವ ತಮ್ಮ ಸಂಗಡಿಗರೊಂದಿಗೆ ಇಂಥ ಸಾಹಸಕ್ಕೆ ಅಣಿಯಾದರು. ಮಹಾದೇವರು ಏನು ಮಾಡಿದರು ಅಂದರೆ ತಮ್ಮ ಸಂಗಡಿಗರು ಅಂದರೆ ತಮ್ಮ ಜೊತೆಗಾರರ ಜೊತೆಗೆ ಇಂಥ ಸಾಹಸವನ್ನೇ ಅಂತಂದರೆ ಪ್ರಯತ್ನ ಮಾಡಿದರು. ಇಂಥ ಸಾಹಸಕ್ಕೆ ಏನಂತಂದರೆ ಪ್ರಯತ್ನ ಪಟ್ಟರು. ರೈಲು ಓಡಾಟದ ಮೇಲೆ ಇವರು ಗಮನವಿಟ್ಟರು. ರೈಲು ಓಡಾಡೋದನ್ನೇ ಅಂತಂದರೆ ಅವರು ಗಮನಿಸಿದರು. 700 ಎಂಬಲ್ಲಿ ರೈಲು ನಿಲ್ದಾಣವನ್ನು ಬ್ರಿಟಿಷ್ ಪೊಲೀಸರಿಗೆ ಗೊತ್ತಾಗದಂತೆ ಸುಟ್ಟು ಹಾಕಿದರು. ನೋಡಿ ವಿದ್ಯಾರ್ಥಿಗಳೇ, ಈ ಮೈಲಾರ ಮಹಾದೇವ ಅವರು ಅವರ ಜೊತೆಗಿರುವವರು ಎಲ್ಲರೂ ಸೇರಿಕೊಂಡು ಏನು ಮಾಡಿದ್ರು ಅಂದರೆ ರೈಲು ಓಡಾಟವನ್ನು ನೋಡಿದರು. ಆ ರೈಲು ಓಡಾಟದ ಸಂದರ್ಭದಲ್ಲಿ 700 ಎಂಬ ಒಂದು ಎಂಬಲ್ಲಿ ಅಂದರೆ ರೈಲ್ವೆ ನಿಲ್ದಾಣ ಇತ್ತು. ಆ ರೈಲ್ವೆ ನಿಲ್ದಾಣದಲ್ಲಿ ಅಂತಂದರೆ ಬ್ರಿಟಿಷ್ ಪೊಲೀಸರಿಗೆ ಏನಾಯ್ತಂದ್ರೆ ಗೊತ್ತಾಗದಂತೆ ಸುಟ್ಟು ಹಾಕಿಬಿಟ್ರೆ ಅದನ್ನು ರೈಲ್ವೆ ನಿಲ್ದಾಣವನ್ನು ಸುಟ್ಟು ಹಾಕಿದ್ರಪ್ಪ ಅಂದರೆ ಅವ್ರು ಏನಾಯ್ತಂದ್ರೆ ನಮ್ಮ ದೇಶ ಬಿಟ್ಟು ಹೋಗ್ತಾರೆ ಅನ್ನೋದೊಂದು ಕಲ್ಪನೆಯಿಂದ ಆ ವಿಚಾರದಿಂದ ಇವರು ಏನು ಮಾಡಿದ್ರು ಅಂದರೆ ಆ 700 ಬಳಿ ಇರುವಂತಹ 700 ಎಂಬಲ್ಲಿ ರೈಲು ನಿಲ್ದಾಣವನ್ನು ಏನಂತಂದರೆ ಬ್ರಿಟಿಷ್ ಪೊಲೀಸರಿಗೆ ಗೊತ್ತಾಗದಂತೆ ಸುಟ್ಟು ಹಾಕಿಬಿಟ್ರೆ ಅದನ್ನು. ಒಣ್ಣತಿ ಎಂಬಲ್ಲಿ ಪೊಲೀಸರ ಬಂದೂಕು ಅಪ್ಪರಿಸಿದರು. ಒಣ್ಣತಿ ಎಂಬ ಊರಲ್ಲಿ ಪೊಲೀಸರ ಬಂದೂಕನ್ನೇ ಅಪ್ಪರಿಸಿದರು. ಯಾಕಂದರೆ ಇಷ್ಟೆಲ್ಲ ನಾವು ತೊಂದರೆ ಅವ್ರಿಗೆ ಕೊಟ್ಟರಪ್ಪ ಅಂದರೆ ಅವ್ರು ಬಿಟ್ಟು ನಮ್ಮ ದೇಶ ಬಿಟ್ಟು ಹೋಗ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಅವರು ಏನಂತಂದರೆ ಅವ್ರೇನು ಮಾಡಿದರು ಆ ಬಂದೂಕುಗಳನ್ನೇ ಅಂತಂದರೆ ಅಪ್ಪರಿಸಿದರು. ಬಾಳೆ ಹೊಸೂರಿನ ಪೊಲೀಸ್ ಕೇಂದ್ರವನ್ನು ಸುಟ್ಟರು ಮತ್ತು ಬಾಳೆ ಹೊಸೂರಿನಲ್ಲಿರುವಂಥ ಪೊಲೀಸ್ ಕೇಂದ್ರವನ್ನು ಏನು ಮಾಡಿದ್ರು ಅಂದರೆ ಅವರು ಸುಟ್ಟು ಹಾಕಿಬಿಟ್ರು. ಇಷ್ಟು ಈ ರೀತಿ ನಾವು ತೊಂದರೆ ಕೊಟ್ಟರವರು ಹೋಗಿಬಿಡ್ತಾರೆ, ಆದರೆ ಯಾರಿಗೂ ಏನಾಯ್ತಂದ್ರೆ ಅವ್ರು ಸಾಯಿಸಲಿಲ್ಲ, ಯಾರಿಗೂ ಏನು ದೇಶವನ್ನು ಬಿಟ್ಟು ಹೋಗ್ತಾರೆ ಅಂತ ತಿಳ್ಕೊಂಡು ಅವರೆಲ್ಲ ಏನಾಯ್ತಂದರೆ ಈ ರೀತಿ ಧಕ್ಕೆಯನ್ನು ಮಾಡ್ತಾಯಿದ್ರು ಅವರಿಗೆ. ಮಹಾದೇವ ಮತ್ತು ಸಂಗಡಿಗರ ಈ ಕೃತ್ಯಗಳಿಂದ ಬ್ರಿಟಿಷ್ ಸರ್ಕಾರ ನಡುಗಿತು. ಇದರಿಂದ ಏನಾಯ್ತಂದರೆ
ಬ್ರಿಟಿಷ್ ಸರ್ಕಾರ ಏನಂತ ನಡುಗ್ತಾ ಇತ್ತು. ಮಹಾದೇವ ಮತ್ತು ಅವ್ರ ಸಂಗಡಿಗರ ಕೃತ್ಯಗಳನ್ನು ನೀವಿನ್ನೆಲ್ಲ ನೋಡಿದ್ರು. ಅವರು ಎಲ್ಲೆಲ್ಲಿ ನೋಡಿದ್ರಂದರೆ ಈ ಬಾಳೆ ಹೊಸೂರಿನಲ್ಲಿರುವಂಥ ಪೊಲೀಸ್ ಕೇಂದ್ರವನ್ನು ಸುಟ್ಟರು, ಮತ್ತು ಸವನೂರಲ್ಲಿರುವಂಥ ರೈಲ್ವೆ ನಿಲ್ದಾಣವನ್ನೇತ ಸುಟ್ಟು ಹಾಕಿದರು, ಮತ್ತು ಒಣ್ಣತಿ ಎಂಬಲ್ಲಿರುವಂಥ ಪೊಲೀಸರ ಬಂದೂಕನ ಅಪಹರಿಸಿದರು. ಇವನ್ನೆಲ್ಲ ತಿಳ್ಕೊಂಡಾದ್ಮೇಲೆ ಅಂತಂದರೆ ಬ್ರಿಟಿಷರು ಸರ್ಕಾರ ಏನಂತಂದರೆ ಈ ಮಹಾದೇವ ಮತ್ತು ಸಂಗಡಿಗರ ಈ ಕೃತ್ಯಗಳನ್ನು ಎಲ್ಲ ನೋಡಿ ಬ್ರಿಟಿಷ್ ಸರ್ಕಾರ ಏನಂತ ನಡೀತು. ಮಹಾದೇವಪ್ಪನವರನ್ನು ಹಿಡಿದುಕೊಟ್ಟವರಿಗೆ ಬಹುಮಾನ ಘೋಷಿಸಿತು. ಬ್ರಿಟಿಷ್ ಸರ್ಕಾರ ಮಹಾದೇವ ಅವರನ್ನೇನಂತ ಯಾರು ಹಿಡಿದುಕೊಡ್ತಾರೋ ಅವ್ರಿಗೇನಂತ ಬಹುಮಾನ ಕೊಡ್ತೀವಿ ಅಂತಂದು ಎಲ್ಲರೇ ಸಾರ್ತಾ ಇದ್ದರು, ಘೋಷಣೆ ಮಾಡಿದರು. ಹಗಲಿರಳೆನ್ನದೇ ಬ್ರಿಟಿಷ್ ಪೊಲೀಸರು ಮಹಾದೇವ ಹಾಗೂ ಅವರ ತಂಡದವರಿಗಾಗಿ ಶೋಧ ನಡೆಸಿದರು. ಅವರು ರಾತ್ರಿ ಹಗಲು ರಾತ್ರಿ ಕೂಡ ಏನು ಮಾಡ್ತಾಯಿದ್ರು ಅಂದರೆ ಬ್ರಿಟಿಷ್ ಪೊಲೀಸರು ಏನು ಮಾಡ್ತಾಯಿದ್ರು ಅಂದರೆ ಮಹಾದೇವ ಮತ್ತು ಅವರ ತಂಡವನ್ನೇ ಅಂತಂದರೆ ಹುಡುಕ್ತಾ ಇದ್ದರು. ಹಾವೇರಿ ಜಿಲ್ಲೆಯ ಸರಿತಿಯಲ್ಲಿ ಕಂದಾಯವನ್ನು ಬಲವಂತವಾಗಿ ವಸೂಲಿ ಮಾಡಿ ಜನರನ್ನು ಹಿಂಸಿಸುತ್ತಿದ್ದ ಸರ್ಕಾರದ ಕೇಂದ್ರವಿತ್ತು. ನೋಡಿ ವಿದ್ಯಾರ್ಥಿಗಳೇ, ಹಾವೇರಿ ಜಿಲ್ಲೆಯ ಹೊಸರಿತ್ತಿ ಎಂಬ ಊರಿನಲ್ಲಿ ಕಂದಾಯವನ್ನು ಬಲವಂತವಾಗಿ ವಸೂಲಿ ಮಾಡ್ತಾಯಿದ್ರು ಬ್ರಿಟಿಷರು. ಹಿಂಸೆ ಕೊಡ್ತಾ ಇದ್ದ ಜನರಿಗೆ ಅಂತಂದರೆ ಹಿಂಸಿಸ್ತಾ ಇದ್ದರು, ಅವ್ರಿಗೆ ತೊಂದರೆ ಕೊಡ್ತಾ ಇದ್ದರು. ತೊಂದರೆ ಕೊಟ್ಟು ಅವರಿಗೆ ಕಂದಾಯವನ್ನು ಬಲವಂತವಾಗಿ ವಸೂಲಿ ಮಾಡ್ತಾಯಿದ್ರು. ಅಂಥ ಕೇಂದ್ರ ಏನೈತಂದ್ರಲ್ಲಿ ಹೊಸರೀತಿಯಲ್ಲಿ ಏನೈತೆ ಇರ್ತಾ ಇತ್ತು. ಅದನ್ನು ಆಕ್ರಮಿಸಿಕೊಳ್ಳಬೇಕೆಂದು ನಿರ್ಧಾರವಾಯಿತು. ಅದನ್ನು ನಾವು ಹೆಂಗರ್ ಮಾಡಿ ಅಂತ ಆಕ್ರಮಣ ಮಾಡ್ಕೋಬೇಕು ಅಂತ ಈ ಮಹಾದೇವರು ಮತ್ತು ಸಂಗಡಿಗರು ಏನಂತಂದರೆ ವಿಚಾರ ಮಾಡ್ತಾಯಿದ್ರು. ತಮ್ಮೊಟ್ಟಿಗೆ ಇದ್ದ ಪತ್ನಿ ಸಿದ್ದಮ್ಮನನ್ನು ಹಾಗೂ ಮಗಳಾದ ಕಸ್ತೂರಿ ದೇವಿಯನ್ನು ಹುಬ್ಬಳ್ಳಿಗೆ ಕಳುಹಿಸಿದರು. ನೀವೇನಂತಂದರೆ ಹುಬ್ಬಳ್ಳಿಗೆ ಹೋಗ್ರಿ ಅಂತಂದು ತಮ್ಮ ಇದ್ದ ಅವರ ಮಹಾದೇವರ ಪತ್ನಿ ಸಿದ್ದಮ್ಮನನ್ನು ಮತ್ತು ಅವರ ಮಗಳು ಕಸ್ತೂರಿ ದೇವಿಯನ್ನೇ ಹುಬ್ಬಳ್ಳಿಗೆ ಕಳುಹಿಸಿದರು. 1943 ಏಪ್ರಿಲ್ 1 ಬೆಳಗಿನ ಸಮಯ ಅಂದರೆ 1943 ಏಪ್ರಿಲ್ 1 ಬೆಳಗಿನ ಸಮಯ ಹೊಸರೀತಿಯ ಸಮೀಪದ ವೀರಭದ್ರ ದೇವಾಲಯದಲ್ಲಿ ಪೊಲೀಸರ ತುಕಡಿ ಇತ್ತು. ನೋಡಿ ವಿದ್ಯಾರ್ಥಿಗಳೇ, ಈ ಹೊಸರೀತಿಯ ಸಮೀಪದಲ್ಲಿರುವಂಥ ಒಂದು ದೇವಸ್ಥಾನ, ಆ ದೇವಸ್ಥಾನ ಯಾವುದಂದರೆ ವೀರಭದ್ರ ದೇವಸ್ಥಾನದಲ್ಲಿ ಪೊಲೀಸರು ಒಂದು ತುಕುಡಿ ಇತ್ತು ಅಂದರೆ ಒಂದು ಭಾಗ ಇತ್ತು. ಪೊಲೀಸರು ಏನಿತ್ತಂದರೆ ಅಲ್ಲಿ ಇರ್ತಾ ಇದ್ದರು, ಒಂದು ತಂಡ ಇತ್ತು. ಅದರ ಪಕ್ಕದಲ್ಲಿ ಖಜಾನೆ, ಅದರ ಪಕ್ಕದಲ್ಲಿ ಅಂತಂದರೆ ಖಜಾನೆ ಎಲ್ಲ ಕೂಡಿಟ್ಟಂಥ ಕಂದಾಯ ವಸೂಲಿ ಮಾಡಿರುವಂಥ ಹಣವನ್ನು ಕೂಡಿಟ್ಟಂಥ ಒಂದು ಅಲ್ಲಿ ಖಜಾನೆ ಇತ್ತು. ಮಹಾದೇವ ತನ್ನ ಸಂಗಡಿಗರೊಂದಿಗೆ ಮುತ್ತಿಗೆ ಹಾಕಿದರು. ಮಹಾದೇವ ಏನು ಮಾಡಿದ್ರು, ತನ್ನ ಸಂಗಡಿಗರೊಂದಿಗೆ ಎಲ್ಲ ಕುಡ್ಕೊಂಡು ಅದನ್ನೇನಂತಂದ್ರೆ ಮುತ್ತಿಗೆ ಹಾಕೊಂಡ್ಬಿಟ್ರು. ಖಜಾನೆಯವನ್ನೇತಂದರೆ ಮುತ್ತಿಗೆ ಹಾಕಿದರು. ಮಹಾದೇವ ಅವರ ಧೈರ್ಯಕ್ಕೆ ಎದರಿ ಹಲವು ಪೊಲೀಸರು ಓಟ ಕಿತ್ತರು. ಮಹಾದೇವ ಅವರ ಧೈರ್ಯಕ್ಕೆ ಅಂತಂದರೆ ಪೊಲೀಸರು ಏನಂದ್ರೆ ಬ್ರಿಟಿಷ್ ಪೊಲೀಸರು ಏನಂತಂದರೆ ಓಡ್ಕೊತ ಹೋಗ್ಬಿಟ್ರು. ಅಂದರೆ ಅವ್ರು ಏನು ಮಾಡಿದರು, ಎದರಿ ಹೋಗ್ಬಿಟ್ರು. ಮಹಾದೇವ ಖಜಾನೆಯ ಬೀಗ ಮುರಿಯುವುದರಲ್ಲಿ ನಿರತರಾಗಿದ್ದರು. ಅವ್ರೇನು ಮಾಡ್ತಾಯಿದ್ರು ಅಂದರೆ ಕಿಲಿ ಮುರಿತಾ ಇದ್ರು, ಅದನ್ನು ಆ ಖಜಾನೆಯ ಕಿಲಿಯನ್ನು ಏನಂತ ಮುರಿತಾ ಇದ್ದರು. ಅಡಗಿ ಕುಳಿತಿದ್ದ ಒಬ್ಬ ಪೊಲೀಸ್ ಮಹಾದೇವನ ಎದೆಗೆ ಗುಂಡು ಹೊಡೆದ. ಆ ಸಂದರ್ಭದಲ್ಲಿ ಏನಂತಂದರೆ ಒಬ್ಬ ಡೊಕ್ಕೊಂಡಿದ್ದಲ್ಲಿ ಕೂತ್ಕೊಂಡಿದ್ದ ಬಚ್ಚಿಟ್ಕೊಂಡಿದ್ದ ಅವನೇನು ಮಾಡಿದ್ದಂತಂದರೆ ಮಹಾದೇವರಿಗೆ ಏನೈತಂದರೆ ಅದನ್ನು ಬೀಗ ಮುರಿತಾ ಇದ್ದರು. ಆ ಸಂದರ್ಭದಲ್ಲಿ ಏನಂತಂದರೆ ಅವ್ರ ಎದೆಗೆ ಏನೈತಂದರೆ ಗುಂಡು ಹೊಡೆದ. ಮಹಾದೇವ ರಕ್ತದ ಮಡುವಿನಲ್ಲಿ ಬಿದ್ದರು. ಮಹಾದೇವ ಏನು ಮಾಡಿದ್ರು ಅಂದರೆ ಎಲ್ಲ ರಕ್ತ ಸೋರ್ತಾ ಇತ್ತು, ಗುಂಡು ಹೊಡೆದಾದ್ಮೇಲೆ ಅಲ್ಲೇ ಬಿದ್ದುಬಿಟ್ರು. ಅವರು ಅವರ ಸಂಗಡಿಗರು ಗುಂಡು ಹೊಡೆದ ಪೊಲೀಸನನ್ನು ಹೊಡೆಯಲು ಹೋದರು. ಆವಾಗ ಅಲ್ಲಿ ಅವರಿದ್ದು ಈ ಮಹಾದೇವರ ಸಂಗಡಿಗರು ಏನು ಮಾಡಿದ್ರಲ್ಲ, ಅವ್ರಿಗೆ ಪೊಲೀಸ್ ಏನು ಮಾಡಿದ್ನಲ್ಲಿ ಅವ್ರಿಗೆ ಗುಂಡು ಹೊಡೆದ್ನಲ್ಲ, ಆ ಪೊಲೀಸನ್ನ ಏನೈತಂದ್ರೆ ಹೊಡಿಲಿಕ್ಕೆ ಏನೈತಂದರೆ ಎಲ್ಲರೂ ಸಂಗಡಿಗರು ಓಡಿ ಹೋದರು. ನಮ್ಮದು ಅಹಿಂಸಾತ್ಮಕ ಹೋರಾಟ, ಮಹಾದೇವರು ಹೇಳ್ತಾ ಇದ್ದಾರೆ ನಮ್ಮದು ಅಹಿಂಸಾತ್ಮಕ ಹೋರಾಟ, ಪೊಲೀಸರನ್ನು ಕೊಲ್ಲದಿರಿ, ನೀವು ಪೊಲೀಸರಿಗೆ ಏನಂತಂದ್ರೆ ಹೊಡಿಬೇಡ್ರಿ, ಕೊಲ್ಲಬೇಡ್ರಿ, ಅವ್ರನ್ನ ಹಿಂಸೆ ಮಾಡದಿರಿ ಎಂದು ಮಹಾದೇವ ಸಂಗಡಿಗರನ್ನು ತಡೆದರು. ಎಲ್ಲ ಸಂಗಡಿಗರು ಆ ಪೊಲೀಸನ್ನು ಹೊಡೆಯೋಕೆ ಹೋಗಿದ್ದರು. ಹೊಡಿಬೇಕಾದ ಸಂದರ್ಭದಲ್ಲಿ ಮಹಾದೇವರು ಹೇಳ್ತಾ ಇದ್ದಾರೆ ಪೊಲೀಸರನ್ನು ಕೊಲ್ಲದಿರಿ, ನೀವು ಹಿಂಸೆ ಮಾಡದಿರಿ ಎಂದು ಮಹಾದೇವ ಸಂಗಡಿಗರನ್ನು ತಡೆದರು. ಅವಾಗ ಏನಂತಂದ್ರೆ ಅವ್ರನ್ನ ನಿಲ್ಲಿಸಿದರು, ಹೊಡಿಬೇಡ್ರಿ, ಅವರಿಗೆ ತೊಂದರೆ ಕೊಡಬಾಡ್ರಿ, ಅಂದರೆ ಹಿಂಸೆ ಮಾಡಬಾಡ್ರಿ, ಕೊಲ್ಲಬಾಡ್ರಿ ಅವ್ರನ್ನ ಅಂತಂದು ಏನೈತಂದರೆ ತಡೆದರು. ಮಹಾದೇವನ ಉಸಿರಾಟ ನಿಂತಿತ್ತು. ಅವಾಗ ಏನಂತಂದರೆ ಮಹಾದೇವರು ಅಂತ ಕೊನೆ ಉಸಿರು ನಿಂತಿತ್ತು. ಮಹಾದೇವನ ಉಸಿರಾಟ ನಿಂತಿತ್ತು. ಮಹಾದೇವ ಅವಾಗ ಏನಂತ ಕೊನೆ ಉಸಿರೆಳೆದ. ದೇಶದೆಲ್ಲೆಡೆ ಈ ಸುದ್ದಿ ಹರಡಿತು. ದೇಶದಲ್ಲೆಲ್ಲ ಗುರುತಾಯಿತು ಮಹಾದೇವ ಅವರು ಏನಂತಂದರೆ
ಶಿರು ಏನು ಮಾಡಿದ್ರು, ಗುಂಡಿಟ್ಟು ಏನು ಮಾಡಿದ್ರು ಅಂತಂದ್ರೆ ಕೊಂದರು ಅಂತಂದು ಎಲ್ಲ ಸುದ್ದಿ ಏನಾಯ್ತಂದ್ರೆ ಹರಡಿತು. ಪತ್ನಿ ಸಿದ್ದಮ್ಮ ಗಂಡನ ಬಲಿದಾನದ ತ್ಯಾಗವನ್ನು ಧೈರ್ಯವಾಗಿ ಎದುರಿಸಿದಳು. ಪತ್ನಿ ಸಿದ್ದಮ್ಮ ಏನು ಮಾಡಿಲ್ಲ ಅಂದರೆ ಗಂಡನ ಬಲಿದಾನದ ತ್ಯಾಗವನ್ನು ಧೈರ್ಯವಾಗಿ ಎದುರಿಸಿದರು. ನೋಡಿ, ನಮ್ಮ ಗಂಡ ಅಂದರೆ ಮಹಾದೇವ ಏನಂತ ದೇಶಕ್ಕಾಗಿ ಅಂತ ಹೋರಾಟ ಮಾಡಿದ, ದೇಶಕ್ಕಾಗಿ ಏನಂತ ಪ್ರಾಣವನ್ನು ಬಲಿದಾನ ಮಾಡಿದ ಅಂತಂದು ಧೈರ್ಯವಾಗಿ ಏನಂತಂದರೆ ಎಲ್ಲ ಎದುರಿಸಿದಳು. ಮಹಾದೇವರಿಗಾಗಿ ದೇಶ ಮರುಗಿತು, ಮಹಾದೇವರಿಗೋಸ್ಕರ ಏನಂತ ದೇಶ ಏನಂತ ಮರುಗಿಬಿಡ್ತು. ಈ ಮರುಕ ಹಾಡಾಗಿ ಅರಿಯಿತು, ಎಲ್ಲ ಜನರು ಏನಂತಂದ್ರೆ ಮರುಗಿದ್ರು, ಓ ಮಹಾದೇವರು ಏನಂತಂದರೆ ಈ ರೀತಿ ಆಗಬಾರ್ದಾಗಿತ್ತು ಅಂದರೆ ಏನಂತಂದರೆ ಬ್ರಿಟಿಷರುಗಳನ್ನ ಏನಂತಂದರೆ ಸಾಯಿಸಿದ್ರು ಅನ್ನೋದೇನಂತಂದರೆ ಎಲ್ಲ ಜನರಿಗೂ ಏನಂತಂದರೆ ಮರುಗ್ತಾ ಇದ್ದರು. ಈ ಮರುಕ ಹಾಡಾಗಿ ಅರಿಯಿತು, ಆ ಮರುಕ ಏನಂತ ಹಾಡಾಗಿ ಅಂತ ಅರಿಯಿತು. ಏನು ಯಾವ ಹಾಡು ಅಂತಂದರೆ, ಭಾರತ ದೇಶದ ಬಂಧ ವಿಮೋಚನೆಗೆ ಭಾರಿ ಕಷ್ಟವ ಸೂಸಿದರು. ಅಂದರೆ ಈ ಭಾರತಕ್ಕೆ ಬಂದಂಥ ಕಷ್ಟವನ್ನೇನಂತಂದರೆ ಇವರು ಭಾಳಷ್ಟು ಅನುಭವಿಸಿದರು ಮೈಲಾರರು. ತಾರುಣ್ಯವೆಲ್ಲವ ತುರಂಗದಲ್ಲಿ ಕಳೆದು, ತಾರುಣ್ಯವನ್ನೇತ ಹೋರಾಟದಲ್ಲೇ ಕಳೆದು ಮಡಿದ ಮಹಾಶೂರ ಮೈಲಾರರು. ನೋಡಿ, ಮಡಿದ ಮಹಾಶೂರ ಮೈಲಾರರು ಇವರು. ತುಂಟರ ತುಂಟನು ಬಂಟರ ಬಂಟನು ಸಾತ್ವಿಕರೊಳಗೆ ಸರ್ದಾರ. ನೋಡಿ, ತುಂಟರೊಳಗೆ ಅಂತ ತುಂಟನಾಗಿದ್ದ, ಬಂಟರಿಗೆ ಬಂಟನಾಗಿದ್ದ, ಸಾತ್ವಿಕರೊಳಗೆ ಏನಂತಂದ್ರೆ ಇವನು ಸರ್ದಾರ. ದಿಟ್ಟನ ಹೆಸರನ್ನು ಹುಟ್ಟಿದ ಕೂಸಿಗೆ ಇಟ್ಟರು ತೀರದ ಉಪಕಾರ. ಈ ದಿಟ್ಟನ ಹೆಸರನ್ನೇತಂದರೆ ಹುಟ್ಟಿದ ಕೂಸಿಗೆ ಇಟ್ಟರು ಏನಂತಂದು ತೀರದ ಉಪಕಾರ ಅಂತಂದು ಜನ ಎಲ್ಲ ಏನಂತಂದ್ರೆ ಅವನ್ನ ಹೊಗಳ್ತಾ ಇದ್ರು ಹಾಡಿನ ಮುಖಾಂತರ. ಯಾವ ರೀತಿ ಆಡ್ತಾ ಇದ್ರು ಅಂದರೆ ನೋಡೋಣ ವಿದ್ಯಾರ್ಥಿ. ದೇಶದ ಬಂಧ ವಿಮೋಚನೆಗೆ ಭಾರಿ ಕಷ್ಟವ ಸೂಸಿದರು, ತಾರುಣ್ಯವೆಲ್ಲವ ತುರಂಗದಲ್ಲಿ ಕಳೆದು ಮಡಿದ ಮಹಾಶೂರ ಮೈಲಾರರು. ತುಂಟರ ತುಂಟನು ಬಂಟರ ಬಂಟನು ಸಾತ್ವಿಕರೊಳಗೆ ಸರ್ದಾರ. ದಿಟ್ಟನ ಹೆಸರನ್ನು ಹುಟ್ಟಿದ ಕೂಸಿಗೆ ಇಟ್ಟರು ತೀರದು ಉಪಕಾರ. ಈ ರೀತಿ ಏನಂತಂದ್ರೆ ಹಾಡಿನ ಮುಖಾಂತರ ಮೈಲಾರ ಮಹಾದೇವರನ್ನೇ ಹೊಗಳ್ತಾ ಇದ್ದರು. ಇಷ್ಟು ಈ ಮೈಲಾರ ಮಹಾದೇವ ಎಂಬ ಪಾಠದ ಬಗ್ಗೆ ತಿಳಿದುಕೊಂಡೆವು. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.